ರಾಜ್ಯದ ಇತಿಹಾಸ ಪ್ರಸಿದ್ಧ ಶ್ರೀ ಮಲೆಮಹದೇಶ್ವರ ಬೆಟ್ಟದಲ್ಲಿ ಭಕ್ತರಿಗೆ ದರ್ಶನ ಸೇರಿದಂತೆ ಎಲ್ಲಾ ಸೇವೆಗಳಿಗೂ ಇಂದಿನಿಂದ ಅವಕಾಶ ಕಲ್ಪಿಸಲಾಗಿದೆ. ಕೊರೋನಾ ಹಿನ್ನೆಲೆಯಲ್ಲಿ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟಕ್ಕೆ ಭಕ್ತರಿಗೆ ವಿಧಿಸಲಾಗಿದ್ದ ನಿರ್ಬಂಧವನ್ನ ಇದೀಗ ತೆಗೆದುಹಾಕಲಾಗಿದೆ. ಆದರೆ ಕೊರೋನಾ ಸೋಂಕು ಕೊಂಚ ತಗ್ಗಿರುವ ಹಿನ್ನೆಲೆಯಲ್ಲಿ ಚಿನ್ನದ ರಥೋತ್ಸವ, ಮುಡಿ ಸೇವೆ, ಲಾಡು ಪ್ರಸಾದ ವಿತರಣೆ ಸೇರಿದಂತೆ ಬಹುತೇಕ ಎಲ್ಲಾ ಸೇವೆಗಳು ಲಭ್ಯವಿರಲಿದೆ. ಇನ್ನು ದೇವಾಲಯದ ಒಳಭಾಗದಲ್ಲಿ ನಡೆಯುವ ದೈನಂದಿನ ಸೇವೆಗಳಾದ ರುದ್ರಾಭಿಷೇಕ, ಮಹಾಮಂಗಳಾರತಿ, ಹುಲಿವಾಹನ, ಬಸವ ವಾಹನ ಸೇವೆ, ಚಿನ್ನದ ರಥೋತ್ಸವ ಸೇವೆಗಳನ್ನು ನೆರವೇರಿಸಲು ಭಕ್ತರಿಗೆ ಅವಕಾಶ ಕಲ್ಪಿಸಲಾಗಿದೆ. ಆದರೆ ಮುಂದಿನ ಆದೇಶದವರೆಗೂ ಜಾತ್ರಾ ಮಹೋತ್ಸವ, ತೆಪ್ಪೋತ್ಸವ ಸೇವೆಗಳನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಅಂತ ಮಲೆಮಹದೇಶ್ವರ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಜಯವಿಭಾವ ಸ್ವಾಮಿ ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಶ್ರೀ ಮಲೆಮಹದೇಶ್ವರ ಸ್ವಾಮಿ ಕ್ಷೇತ್ರಾಭಿವೃದ್ಧಿ ಪ್ರಾಧಿಕಾರದ ದೇವಾಲಯದಲ್ಲಿ ಇಂದಿನಿಂದ ಎಲ್ಲ ಸೇವೆಗಳು ಮತ್ತು ಪೂಜೆಗಳು ಪ್ರಾರಂಭವಾಗಲಿವೆ. ಅಂದರೆ ಇದುವರೆಗೂ ದರ್ಶನಕ್ಕೆ ಮಾತ್ರ ಅವಕಾಶ ಇತ್ತು. ಆದರೆ ಇಂದು ಮೊನ್ನೆ ಜಿಲ್ಲಾಧಿಕಾರಿಗಳು ಚಾಮರಾಜನಗರವರು ಚಾಮರಾಜನಗರ ಜಿಲ್ಲೆಯ ಎಲ್ಲ ದೇವಾಲಯ ಧಾರ್ಮಿಕ ದತ್ತಿ ಇಲಾಖೆ ದೇವಾಲಯ ಹಾಗೂ ನಮ್ಮ ದೇವಾಲಯದಲ್ಲಿ ಎಲ್ಲ ಸೇವೆಗಳು ಮತ್ತು ಪೂಜೆಗಳು ದೈನಂದಿನ ಸೇವೆಗಳು ಮತ್ತು ಪೂಜೆಗಳನ್ನು ನಡೆಸಲು ಅವಕಾಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ದೈನಂದಿನ ಸೇವೆಗಳು ಅಂದರೆ ಎಲ್ಲ ದೇವಾಲಯದ ಒಳ ಭಾಗದಲ್ಲಿ ನಡೀತಕ್ಕಂಥ ಸೇವೆಗಳು, ರುದ್ರಾಭಿಷೇಕ ಆಗ್ಬೋದು, ಮಹಾಮಂಗಳಾರತಿ ಆಗ್ಬೋದು, ಅದೇ ತೀರ್ಥ ಪ್ರಸಾದ ಕೊಡೋದಿಲ್ಲ, ನಂತರ ಹುಲಿವಾಹನ, ಬಸವಾಹನ, ರುದ್ರಾಕ್ಷಿವಾಹನ, ಚಿನ್ನತ್ತೇರು, ಲಾಡು ಸೇವೆ ಸ್ವಲ್ಪ ಟೈಮ್ ಆಗುತ್ತೆ, ಸಾಯಂಕಾಲ ಆಗುತ್ತೆ, ಮತ್ತು ಮುಡಿ ಸೇವೆ ಈಗಲೇ ಪ್ರಾರಂಭ ಆಗುತ್ತೆ, ಮತ್ತು ದಾಸೋಹ ಕೂಡ ಮಧ್ಯಾಹ್ನದ ನಂತರ ನಾವು ಈ ತಿಂಡಿ ಮಾತ್ರ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಆದರೆ ಬೇರೆ ಯಾವುದೇ ಜಾತ್ರೆಗಳು ಅಥವಾ ಪ್ರೊಸೆಷನ್ಸ್ ಇವುಗಳು ಮುಂದಿನ ಆದೇಶ ಮತ್ತು ತೆಪ್ಪೋತ್ಸವ ಇಂಥವು ಯಾವುದೂ ಮುಂದಿನ ಆದೇಶದವರೆಗೆ ಇರೋದಿಲ್ಲ. ಎಲ್ಲ ಭಕ್ತಾದಿಗಳು ಸಹಕರಿಸಬೇಕಾಗಿ ವಿನಂತಿ. ನಮಸ್ಕಾರ. ನಾನು ಜಯವಿಭವ ಸ್ವಾಮಿ, ಕಾರ್ಯದರ್ಶಿ ಶ್ರೀ ಮಲೆಮಹದೇಶ್ವರ ಸ್ವಾಮಿ ಕ್ಷೇತ್ರಾಭಿವೃದ್ಧಿ ಪ್ರಾಧಿಕಾರ.